ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ಅದೇನೆಂದರೆ ಮಗು ಜನಿಸಿದಾಗ ಯಾವ ನಕ್ಷತ್ರದಲ್ಲಿ ಜನಿಸಿದೆ ಅನ್ನೋಂಥದ್ದನ್ನು ಸಾಮಾನ್ಯವಾಗಿ ತಂದೆ ತಾಯಿಯಂದರು ಬಹಳ ಬೇಗ ಗುರುತು ಮಾಡ್ಕೊಳ್ತಾರೆ ಅಂದರೆ ಆ ನಕ್ಷತ್ರ ಮಗುವಿಗೆ ವರದಾನವಾಗಿದೆಯೋ ಅಥವಾ ಅನಾನುಕೂಲವಾಗಿರುತ್ತೋ ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಪ್ರತಿ ತಂದೆ ತಾಯಿ ಕಂದ್ರಿಗೂ ಕೂಡ ಇರುತ್ತೆ ಹಾಗಾಗಿ ಮಗು ಯಾವ ಸಮಯದಲ್ಲಿ ಜನನಾಗಿದೆ ಆ ಸಮಯದಲ್ಲಿ ಇದ್ದಂತಹ ನಕ್ಷತ್ರ ಯಾವುದು ಹಾಗೆ ಈ ಗ್ರಹಗತಿಗಳು ಯಾವ ರೀತಿಯಲ್ಲಿದೆ ಆ ಜನ್ಮ ಕುಂಡಲಿಯಲ್ಲಿ ಅನ್ನುವಂಥದ್ದನ್ನು ನೋಡೋದು ಜೊತೆಗೆ ಆ ಜನನ ಕಾಲದಲ್ಲಿ ನಾನಾ ವಿಧವಾದಂತಹ ದೋಷಾದಿಗಳು ಬರಬಹುದು ಇದನ್ನು ಗುರುಗಳ ಮುಖೇನ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಹಾಗಾಗಿ ಅಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹಲವಾರು ಕ್ರಮಗಳನ್ನು ಅನುಸರಣೆ ಮಾಡ್ತಾರೆ ಅದರಲ್ಲಿ ಬಹಳ ವಿಶೇಷವಾಗಿ ಶಾಂತಿ ಕಾರ್ಯವನ್ನು ಮಾಡುವಂಥದ್ದು ಇದೆ ಇಲ್ಲಿ ಪ್ರತ್ಯೇಕ ವ್ಯಕ್ತಿಗಾಗಿ ಮಾಡುವಂಥ ಒಂದು ವೈದಿಕ ಪೂಜಾ ವಿಧಾನ ಏನಿದೆ ಇದನ್ನು ಶಾಂತಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಯಾವ ಕಾರಣಕ್ಕಾಗಿ ಯಾವ ಶಾಂತಿಯನ್ನು ಮಾಡಬೇಕು ಅನ್ನುವಂಥದ್ರ ವಿಚಾರವನ್ನು ಈ ದಿನ ನಾವು ಮನನ ಮಾಡಿಕೊಳ್ಳೋಣ ಮೊದಲನೇದಾಗಿ ಈ ಕೃಷ್ಣ ಚತುರ್ದಶಿ ಜನನ ಶಾಂತಿ ಅಂದರೆ ಮಗು ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಅಂದರೆ ಹದಿನಾಲ್ಕನೆಯ ದಿನ ಏನಾದರೂ ಜನಿಸಿದ್ರೆ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಏನಾದರೂ ಜನಿಸಿದ್ರೆ ಅಲ್ಲಿ ಆ ಮಗುವಿಗೆ ಅನೇಕ ಅನಿಷ್ಟ ಫಲಗಳು ಉಂಟಾಗುತ್ತೆ ಚತುರ್ದಶಿಯ ತಿಥಿಯ ಕಾಲವನ್ನು ಆರು ಭಾಗ ಮಾಡಿ ಒಂದನೇ ಭಾಗವನ್ನು ಶುಭ ಅಂತ ಹೇಳಿ ಕರೀತಾರೆ ಇನ್ನು ಎರಡನೇ ಭಾಗವನ್ನು ತಂದೆಗೆ ಅರಿಷ್ಟ ಭಾಗ ಅಂತ ಹೇಳ್ತಾರೆ ಅಂದರೆ ಈ ಚತುರ್ದಶಿಯ ತಿಥಿ ಆ ದಿನದಲ್ಲಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇದೆ ಅನ್ನುವಂಥದ್ದನ್ನು ನೋಡಿ ಅದನ್ನು ಆರು ಭಾಗ ಮಾಡ್ತಾರೆ ಆ ಆರು ಭಾಗದಲ್ಲಿ ಎರಡನೇ ಭಾಗದಲ್ಲಿ ಏನಾದರೂ ಅಂದರೆ ಆ ಎರಡನೇ ಭಾಗದ ಸಮಯದಲ್ಲಿ ಏನಾದರೂ ಮಗು ಜನಿಸಿದರೆ ಅಲ್ಲಿ ತಂದೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಮೂರನೇ ಭಾಗದಲ್ಲಿ ಮಗು ಜನಿಸಿದರೆ ತಾಯಿಗೆ ಅನಿಷ್ಟ ಫಲಗಳು ಸಿಕ್ಕತ್ತೆ ಇನ್ನು ನಾಲ್ಕನೆಯ ಭಾಗವನ್ನು ಮಾವನಿಗೆ ಅನಿಷ್ಟ ಫಲಗಳು ಸಿಕ್ಕುವಂತಹ ಒಂದು ಭಾಗ ಅಂತ ಹೇಳ್ತಾರೆ ಐದನೇ ಭಾಗವನ್ನು ವಂಶನಾಶ ಅಂತ ಹೇಳಿ ಇನ್ನು ಆರನೆಯ ಭಾಗವನ್ನು ಧನಹಾನಿ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಇಲ್ಲಿ ಮಗು ಜನಿಸಿದ ಮೇಲೆ ಆ ಕುಟುಂಬ ಬಡತನದ ಸ್ಥಿತಿಗೆ ಹೋಗುತ್ತೆ ಇರುವಂಥ ಆಸ್ತಿ ಪಾಸ್ತಿಗಳನ್ನು ಮಾರ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಆ ಚತುರ್ದಶಿಯ ಆರನೇ ಭಾಗ ಏನಿದೆ ಅಲ್ಲಿ ಮಗು ಜನಿಸಿದೆ ಆ ಸಮಯದಲ್ಲಿ ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದಲೇ ಈ ಕೃಷ್ಣ ಚತುರ್ದಶಿಯ ಜನನ ಏನಿದೆ ಇದು ಯಾವ ಸಮಯದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಿಖರವಾಗಿ ನೋಡಿಕೊಳ್ಬೇಕು ಅದಕ್ಕೆ ತಕ್ಕಂಥ ಒಂದು ಶಾಂತಿ ಕ್ರಿಯೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮಗು ಹುಟ್ಟಿದ ನಂತರದಲ್ಲಿ ಕೆಲವೊಂದು ನಿಗದಿತ ಸಮಯದಲ್ಲಿ ಈ ಶಾಂತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅದನ್ನು ಮುಂದೆ ನೋಡೋಣ ಯಾವ ಯಾವ ರೀತಿಯಲ್ಲಿ ನಾವು ಶಾಂತಿಯನ್ನು ಮಾಡಿಕೊಳ್ಬೇಕು ಅದನ್ನು ಹೇಗೆ ಮಾಡಿಕೊಳ್ಳುವಂಥದ್ದು ಅದರಿಂದ ಬರುವಂಥ ಫಲಗಳೇನು ಅನ್ನುವಂಥದ್ರ ಬಗ್ಗೆ ಇನ್ನು ಸಿನಿವಾಲಿ ಕುಹು ಜನನ ಶಾಂತಿ ಇಲ್ಲಿ ಮಗು ಏನಾದರೂ ಅಮಾವಾಸ್ಯೆಯ ದಿನ ಜನಿಸಿದ್ರೆ ಅಮಾವಾಸೆಯ ಪರಮ ಘಟಿಯನ್ನ ಎಂಟು ಭಾಗ ಮಾಡಿ ಪ್ರಥಮ ಭಾಗದಲ್ಲಿ ಮಗು ಜನಿಸಿದ್ರೆ ಅದನ್ನು ಸಿನಿವಾಲಿ ಅಂತನು ಇನ್ನು ಅಷ್ಟಮ ಭಾಗದಲ್ಲಿ ಜನಿಸಿದ್ರೆ ಅದನ್ನು ಕುಹು ಜನನ ಅಂತ ಕೂಡ ಕರೆಯುವಂಥದ್ದಿದೆ ಈ ಜನದಲ್ಲಿ ಈ ಸಮಯದಲ್ಲಿ ಜನಿಸಿರುವಂಥ ಮಗುವಿಗೆ ಅನೇಕ ರೀತಿಯ ದೋಷಗಳು ಉಂಟಾಗುತ್ತೆ ಪ್ರಗತಿಗಳು ಇರಲ್ಲ ನೆಮ್ಮದಿ ಇರಲ್ಲ ಅಂತಹ ಸಂದರ್ಭದಲ್ಲಿ ಆ ದೋಷ ನಿವಾರಣೆಗೆ ಶಾಂತಿ ಕಾರ್ಯವನ್ನು ಮಾಡಿಕೊಳ್ಬೇಕು ಇದನ್ನ ಸಿನಿವಾಲಿ ಕುಹು ಜನನ ಶಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ ಹಾಗೆ ದರ್ಶ ಜನನ ಶಾಂತಿ ಇನ್ನೊಂದು ಇದು ಅಮಾವಾಸ್ಯ ತಿಥಿಯ ಪರಮ ಘಟಿಯನ್ನ ಭಾಗವನ್ನಾಗಿ ಮಾಡಿದಾಗ ಎರಡನೇ ಭಾಗದಿಂದ ಆರನೇ ಭಾಗದವರೆಗೆ ಹುಟ್ಟಿದಂತಹ ಮಗುವಿಗೆ ಬರುವಂತಹ ದೋಷ ಇದು ಹಾಗಾಗಿ ಈ ದರ್ಶ ಜನನ ಶಾಂತಿ ಅಥವಾ ಅಮಾವಾಸ್ಯೆಯ ಜನನ ಶಾಂತಿಯನ್ನು ಮಗು ಮಾಡಿಸ್ಕೊಳ್ಬೇಕು ಹಾಗಾಗಿನೇ ಅಮಾವಾಸ್ಯೆಯಲ್ಲಿ ಹುಟ್ಟಿದಂಥವರು ವಿಶೇಷವಾಗಿ ಈ ಒಂದು ಅಂಶವನ್ನು ಗಮನಿಸಬೇಕು ಇದರಿಂದ ಜೀವನದಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಆ ಮಗು ಮುಂದೆ ಯಾವುದೇ ಪ್ರಯತ್ನವನ್ನು ಯಾವುದೇ ಚಟುವಟಿಕೆಯನ್ನು ಮಾಡಿದ್ರೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯವಾಗುತ್ತೆ ಆದ್ದರಿಂದಲೇ ಈ ದರ್ಶ ಜನನ ಶಾಂತಿ ಬಹಳ ಅಗತ್ಯವಾಗಿ ಮಾಡಿಸ್ಕೊಳ್ಬೇಕು ಅಮಾವಾಸ್ಯೆಯ ದಿನ ಏನಾದರೂ ಮಗು ಹುಟ್ಟಿದ್ರೆ ಇನ್ನು ಸೂರ್ಯ ಸಂಕ್ರಾಂತಿ ಜನನ ಶಾಂತಿ ಮತ್ತು ವ್ಯತಿಪಾತ ವೈಧೃತಿ ಅತಿ ಗಂಡ ಗಂಡ ಯೋಗ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ಈ ಸಂದರ್ಭದಲ್ಲಿ ಪ್ರತಿ ದಿನದಲ್ಲಿ ನಿಗದಿತ ಸಮಯದಲ್ಲಿ ಯೋಗಗಳು ಬರುತ್ತೆ ಹಾಗಾಗಿ ಆ ಯೋಗದಲ್ಲಿ ಜನಿಸಿದ್ರೆ ಅದರಲ್ಲೂ ಈಗ ಹೇಳಿದಾಗೆ ವ್ಯತಿಪಾತ ಯೋಗದಲ್ಲಿ ವೈಧೃತಿ ಯೋಗದಲ್ಲಿ ಅತಿ ಗಂಡ ಯೋಗದಲ್ಲಿ ಇನ್ನು ಗಂಡ ಯೋಗದಲ್ಲಿ ಜನನ ಆಗಿದ್ರೆ ಆ ಮಗುವಿಗೆ ಶಾಂತಿಯನ್ನು ಮಾಡಿಸಬೇಕು ಇನ್ನು ಆಶ್ಲೇಷ ಜನನ ಶಾಂತಿ ಮಗು ಆಶ್ಲೇಷ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದ್ರೆ ದೋಷಾದಿಗಳು ಕಾಡತ್ತೆ ಹಾಗಾಗಿ ಸರ್ಪದೋಷ ಶಾಪಗಳು ಬರುವಂಥದ್ದು ಇನ್ನು ವಿಶೇಷವಾಗಿ ಆ ಮಗುವಿಗೆ ಬರುವಂತಹ ಅನಾರೋಗ್ಯ ಪರಿಸ್ಥಿತಿಗಳಾಗಲಿ ಮುಂದೆ ಆಗಬೇಕಾದಂತಹ ವಿವಾಹಾದಿ ಶುಭ ಕಾರ್ಯಗಳಲ್ಲೇ ಹಿನ್ನಡೆ ಉಂಟಾಗುತ್ತೆ ಆದ್ದರಿಂದಲೇ ಈ ಆಶ್ಲೇಷ ಜನರ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಇದರ ಜೊತೆಗೆ ಈ ಆಶ್ಲೇಷ ನಕ್ಷತ್ರದ ಮೊದಲನೇ ಪಾದದಲ್ಲಿ ಏನಾದರೂ ಮಗು ಜನಿಸಿದ್ರೆ ಅದು ಶುಭ ಫಲವನ್ನು ಕೊಡುತ್ತೆ ಆದರೆ ಎರಡನೇ ಪಾದದಲ್ಲಿ ಏನಾದರೂ ಜನನಾಗಿದ್ದರೆ ಅಲ್ಲಿ ಧನನಾಶ ಉಂಟಾಗುತ್ತೆ ಇನ್ನು ಮೂರನೇ ಪಾದದಲ್ಲಿ ಮಗು ಜನಿಸಿದ್ರೆ ತಾಯಿಗೆ ಅರಿಷ್ಟ ಫಲಗಳು ಬರುತ್ತೆ ಇನ್ನು ನಾಲ್ಕನೇ ಪಾದದಲ್ಲಿ ಜನಿಸಿದ್ರೆ ತಂದೆಗೆ ಅನಿಷ್ಟ ಫಲಗಳಿರುತ್ತೆ ಹಾಗಾಗಿ ಈ ಆಶ್ಲೇಷ ನಕ್ಷತ್ರದ ಯಾವ ಪಾದದಲ್ಲಿ ಮಗು ಜನಿಸಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕು ಅದಕ್ಕೆ ತಕ್ಕಂತಹ ಒಂದು ಶಾಂತಿ ಪರಿಹಾರ ಕಾರ್ಯವನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಜ್ಯೇಷ್ಠ ನಕ್ಷತ್ರ ಜನನ ಶಾಂತಿ ಇಲ್ಲಿ ಮಗು ಏನಾದರೂ ಜ್ಯೇಷ್ಠ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದ್ರೆ ಅಲ್ಲಿ ದೋಷಗಳು ಉಂಟಾಗುತ್ತೆ ಅದರ ನಿವಾರಣಾರ್ಥವಾಗಿ ಶಾಂತಿ ಕಾರ್ಯಗಳನ್ನು ಮಾಡಿಸ್ಕೊಳ್ಬೇಕು ಇಲ್ಲಿ ವಿಶೇಷತಃ ನಾಲ್ಕನೇ ಪಾದದಲ್ಲಿ ಜನಿಸಿದ್ರೆ ತಂದೆ ತಾಯಿಯರಿಗೆ ಅನಿಷ್ಟ ಫಲಗಳು ಬರುತ್ತೆ ಆದ್ದರಿಂದಲೇ ಮಗು ಜ್ಯೇಷ್ಠ ನಕ್ಷತ್ರದ ಯಾವ ಪಾದದಲ್ಲಿ ಹುಟ್ಟಿದೆ ಅನ್ನುವಂಥದ್ದನ್ನು ಗಮನಿಸಬೇಕು ಒಂದು ಎರಡನೇ ಪಾದದಲ್ಲಿ ಏನಾದರೂ ಹುಟ್ಟಿದರೆ ಇದರಿಂದ ಅಷ್ಟಾಗಿ ಸಮಸ್ಯೆಗಳು ಆ ಮಗುವಿಗೆ ಕಾಡಲ್ಲ ಇನ್ನು ಮೂರು ಮತ್ತು ಇನ್ನು ಮೂರನೇ ಪಾದದಲ್ಲಿ ಜನಿಸಿದರೆ ಸಾಧಾರಣವಾದಂತಹ ಫಲಗಳು ಸಿಕ್ಕತ್ತೆ ಆದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ದೈನಂದಿನ ಪೂಜಾ ವಿಧಾನಗಳೇ ಸಾಕಾಗತ್ತೆ ಆದರೆ ಈ ನಾಲ್ಕನೇ ಪಾದದಲ್ಲಿ ಏನಾದರೂ ಜನಿಸಿದರೆ ತಂದೆ ತಾಯಿಗಳಿಗೆ ಸಮಸ್ಯೆಗಳು ತೊಂದರೆಗಳು ಉಂಟಾಗುವಂಥದ್ದಾಗತ್ತೆ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು ಇನ್ನು ಮೂಲ ನಕ್ಷತ್ರದಲ್ಲಿ ಮಗು ಏನಾದರೂ ಜನಿಸಿದರೆ ಅದರ ಪಾದಕ್ಕೆ ಅನುಗುಣವಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಹಲವಾರು ಬಾರಿ ಮೂಲ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇವೆ ಅದನ್ನು ಇಲ್ಲಿ ನೀವು ಜ್ಞಾಪಿಸ್ಕೊಳ್ಬಹುದು ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಗ್ರಹಣ ಜನನ ಶಾಂತಿ ಮಗು ಏನಾದರೂ ಸೂರ್ಯಗ್ರಹಣ ಇರುವಂಥ ದಿನ ಚಂದ್ರಗ್ರಹಣ ಇರುವಂತಹ ಕಾಲ ಏನಿದೆ ಇಲ್ಲಿ ಜನಿಸಿದ್ರೆ ಈ ಗ್ರಹಣದ ದೋಷಗಳು ತುಂಬ ಮಗುವನ್ನು ಕಾಡುತ್ತೆ ಹಾಗಾಗಿ ಆ ದೋಷ ಪರಿಹಾರಾರ್ಥವಾಗಿ ಶಾಂತಿಯರ್ಥ ಕಾರ್ಯಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಇದರಿಂದ ಗ್ರಹಣದ ಸಂದರ್ಭದಲ್ಲಿ ಜನಿಸಿರುವಂಥ ಮಗುವಿಗೆ ಬರುವಂಥ ಯಾವುದೇ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಏಕ ನಕ್ಷತ್ರ ಜನನ ಶಾಂತಿ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರ ನಕ್ಷತ್ರವೂ ಕೂಡ ಒಂದೇ ಆದರೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಏಕ ನಕ್ಷತ್ರ ಇದ್ರೆ ಅದು ಕೆಲವು ವಿಶೇಷ ಸಮಸ್ಯೆಗಳನ್ನು ತಂದೊಡ್ಡತ್ತೆ ಆದ್ದರಿಂದ ಒಂದು ಶಾಂತಿ ಕಾರ್ಯವನ್ನು ಮಾಡಿಸ್ಕೊಂಡ್ರೆ ಆ ದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವರು ವಿಷ ಘಟಿಯಲ್ಲಿ ಜನಿಸಿರ್ತಾರೆ ಅಂದರೆ ವಿಷ ನಾಡಿಯಲ್ಲಿ ಮಗು ಏನಾದರೂ ಜನಿಸಿದರೆ ಅದು ಸರ್ವಾರಿಷ್ಟ ಅಂದರೆ ಯಾವುದೇ ರೀತಿಯ ಏಳಿಗೆ ಆ ಮನೆಗೆ ಆಗಲ್ಲ ಆದ್ದರಿಂದ ವಿಷ ಘಟಿ ಜನನ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಇಂಥ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ತ್ರಿಕ ಪ್ರಸವ ಶಾಂತಿ ತಾಯಿಗೆ ಏಕಕಾಲದಲ್ಲಿ ಮೂರು ಮಗುವಿನ ಜನನ ಆದರೆ ಸಾಮಾನ್ಯವಾಗಿ ಅವಳಿ ಜವಳಿ ಮಕ್ಕಳು ಇದ್ದಾರೆ ಎರಡು ಮಕ್ಕಳು ಆದರೆ ಮೂರು ಮಕ್ಕಳು ಜನನ ಆಗುವಂಥದ್ದು ಇದೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಇದನ್ನು ನಾವು ಗಮನಿಸಿರ್ತೇವೆ ಅಂದರೆ ಪತ್ರಿಕೆಗಳಲ್ಲಿ ಓದುವಂಥದ್ದು ಅಥವಾ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿರಬಹುದು ಮೂರು ಮಕ್ಕಳನ್ನು ಎತ್ತ ತಾಯಿ ಅಂತ ಹೇಳಿ ಆ ತಾಯಿ ವಿಶೇಷವಾಗಿ ಮಕ್ಕಳಿಗೆ ಈ ತ್ರಿಕ ಪ್ರಸವ ಶಾಂತಿಯನ್ನು ಮಾಡಿಸಲೇಬೇಕು ಇನ್ನು ಭದ್ರ ಜನನ ಶಾಂತಿ ಅಂದರೆ ಭದ್ರಾ ಯೋಗದಲ್ಲಿ ಜನಿಸಿರುವಂತಹ ಮಗುವಿಗೆ ಈ ಶಾಂತಿಯನ್ನು ಮಾಡಿಸಬೇಕಾಗತ್ತೆ ಹಾಗೆ ಅಧೋಮುಖ ಜನನ ಶಾಂತಿ ಮಗು ಜನಿಸುವಾಗ ಕೆಳಮುಖವಾಗಿ ಜನಿಸಿದರೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಪ್ರಸವ ಸಂದರ್ಭದಲ್ಲಿ ಮಗುವಿನ ಯಾವ ಭಾಗ ಮೊದಲು ಕಾಣಿಸ್ತು ಅನ್ನುವಂಥದ್ದನ್ನು ನೋಡಿ ಈ ಶಾಂತಿ ಕಾರ್ಯವನ್ನು ಮಾಡಿಸ್ಕೊಳ್ಬೇಕು ಹಾಗೆ ಸದಂತ ಜನನ ಶಾಂತಿ ಮಗು ಹುಟ್ಟಿದಾಗಲೇ ಏನಾದರೂ ಹಲ್ಲಿದ್ರೆ ಇದರಿಂದ ಹಲವು ದೋಷಗಳು ಆ ಮಗುವಿಗೆ ತಟ್ಟತ್ತೆ ಹಾಗಾಗಿ ಆ ಮಗು ಹುಟ್ಟುವ ಸಂದರ್ಭದಲ್ಲಿ ಹಲ್ಲುಗಳು ಇತ್ತೆ ಅನ್ನುವಂಥದ್ದನ್ನ ತಾಯಿ ಗಮನಿಸಿ ಸದಂತ ಜನನ ಶಾಂತಿಯನ್ನು ಮಾಡಿಸಬೇಕು ಇದರಿಂದ ಮಗುವಿಗೆ ಮುಂದೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಇನ್ನು ಯಮಳ ಜನನ ಶಾಂತಿ ಏಕಕಾಲದಲ್ಲಿ ಎರಡು ಮಗುವಿನ ಜನನ ಆದರೆ ಅದು ಮಕ್ಕಳ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ ಆದ್ರಿಂದಲೇ ಆ ಅಂತಹ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಯಮಳ ಜನನ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಇನ್ನು ಪ್ರಸವ ವೈಕೃತಿ ಜನನ ಶಾಂತಿ ಅಂದರೆ ಮಗು ಹುಟ್ಟುವಂತಹ ಸಂದರ್ಭದಲ್ಲೇ ಅಂಗವಿಕಲರಾಗಿ ಏನಾದರೂ ಹುಟ್ಟಿದ್ರೆ ಈ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಇನ್ನು ಬಾಲಾರಿಷ್ಟ ಜನನ ಶಾಂತಿ ಇಲ್ಲಿ ಮಗು ಜನನ ಆಗುವಂತಹ ಸಂದರ್ಭದಲ್ಲಿ ಜನ್ಮದಲ್ಲಿ ರವಿ ಕುಜ ಶನಿ ರಾಹು ಕೇತು ವಿಷಮಸ್ಥಿತವಾದಲ್ಲಿ ವಿಪರೀತ ಕಷ್ಟಗಳನ್ನು ಕೊಡತ್ತೆ ಹಾಗಾಗಿ ಇಂತಹ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಇದನ್ನೇ ಬಾಲರಿಷ್ಟ ಜನನ ಶಾಂತಿ ಅಂತ ಹೇಳಿ ಕರೀತಾರೆ ಇಲ್ಲಿ ಈ ಶಾಂತಿಯನ್ನ ಮಗುವಿನ ಜನನದ ನಂತರದ ಹನ್ನೆರಡನೇ ದಿನದ ಮೇಲೆ ಮಾಡಿಸ್ಕೊಳ್ಬೇಕು ಅಂದ್ರೆ ಒಂದು ವರ್ಷ ತುಂಬಿದ್ರ ಒಳಗೆ ಒಂದು ಶುಭ ಗಳಿಗೆಯಲ್ಲಿ ಈ ಬಾಲರಿಷ್ಟ ಜನನ ಶಾಂತಿಯನ್ನು ಮಾಡಿಸಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಇನ್ನು ಬಾಲಗ್ರಹ ಶಾಂತಿ ಮಗು ಪೂರ್ವ ಜನ್ಮಾಂತರದಲ್ಲಿ ಮಾಡಿರುವಂತಹ ಕೆಲವು ಕಾರ್ಯಗಳಿಂದ ಅದರಲ್ಲೂ ವಿಶೇಷವಾಗಿ ದೇವರನ್ನ ನಿಂದಿಸಿದ್ರೆ ಶಾಸ್ತ್ರಗಳನ್ನ ಕಡೆಗಣಿಸಿದ್ರೆ ಅಥವಾ ಗುರು ಹಿರಿಯರನ್ನ ನಿಂದನೆ ಮಾಡಿದ್ರೆ ಆ ದೋಷಗಳು ಈ ಜನ್ಮದಲ್ಲೂ ಕೂಡ ಅಂಟಿಕೊಳ್ಳುತ್ತೆ ಜೊತೆಗೆ ಸರ್ವ ಪಾತಕಗಳಿಂದ ಬರುವಂತಹ ಪೀಡಾ ನಿವಾರಣೆ ಮಾಡಿಕೊಳ್ಬೇಕು ಜೊತೆಗೆ ಸರ್ವ ಪಾತಕಗಳಿಂದ ಬರುವಂತಹ ಪೀಡೆಗಳು ಕೂಡ ಮಗುವನ್ನು ಬಾಧಿಸುತ್ತೆ ಹಾಗಾಗಿ ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಾಲಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಮಕ್ಕಳಿಗೆ ಮಾಡುವಂಥದ್ದು ಬಹಳ ಮುಖ್ಯ ಹಾಗಾಗಿ ಮಕ್ಕಳಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆ ಹೊರಗೆ ಬರುತ್ತೆ ಯಾವುದೇ ರೀತಿಯ ಈ ಗ್ರಹಗಳ ದೋಷ ಕೂಡ ಮಗುವಿಗೆ ತಟ್ಟಲ್ಲ ಹಾಗಾಗಿ ಆ ಮಗು ಸಮೃದ್ಧಿಯಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ತನ್ನ ಪ್ರತಿಭೆಯನ್ನ ತೋರಿಸುವಂಥದ್ದು ಒಟ್ಟಾರೆ ಜೀವನದಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಬಾಳಲಿಕ್ಕೆ ಮಕ್ಕಳಿಗೆ ಒಂದು ಅವಕಾಶ ಕೊಡುವಂಥದ್ದು ಈ ಬಾಲಗ್ರಹ ಶಾಂತಿಯನ್ನು ಮಾಡಿಸೋದ್ರ ಮೂಲಕ ಹಾಗಾಗಿ ತಂದೆ ತಾಯಿಯಂದರು ಇಂತಹ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದನ್ನು ನಮ್ಮ ಧರ್ಮಶಾಸ್ತ್ರಗಳು ಹೇಳಿರುವಂಥದ್ದು ಹಾಗಾಗಿ ಕೆಲವರು ಈ ಶಾಂತಿ ಪರಿಹಾರ ಕಾರ್ಯದಲ್ಲಿ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಂಥವರು ಕಡೆಗಣಿಸ್ತಾರೆ ಹಾಗಾಗಿ ಮುಂದೆ ಆ ಮಗು ದೊಡ್ಡದಾದಾಗ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿನೇ ಆ ಮಗು ಇನ್ನು ಎಳೆಯ ವಯಸ್ಸಿನಲ್ಲಿದ್ದಾಗಲೇ ಈ ರೀತಿಯ ಶಾಂತಿ ಕಾರ್ಮ ಈ ರೀತಿಯ ಶಾಂತಿ ಕ್ರಿಯೆಗಳನ್ನು ಮಾಡಿಸಬೇಕಾಗತ್ತೆ ಹಾಗಾಗಿ ಒಂದು ಸಸಿಗೆ ಹೇಗೆ ಅವಶ್ಯಕವಿರುವಂತಹ ಪೋಷಕಾಂಶಗಳನ್ನು ಕೊಟ್ಟು ಬೆಳೆಸ್ತೇವೆಯೋ ಅದೇ ರೀತಿ ಮಗುವಿಗೂ ಕೂಡ ಜಾತಕದಲ್ಲಿ ಯಾವ ರೀತಿಯ ದೋಷ ಇದೆ ಅನ್ನುವಂಥದ್ದನ್ನ ಕಂಡು ಹಿಡಿದು ಅದನ್ನು ಪರಿಹಾರ ಮಾಡಿಸಿ ಆ ಮಗುವನ್ನು ಪೋಷಣೆ ಮಾಡುವಂಥದ್ದು ಪ್ರತಿ ತಂದೆ ತಾಯಿಗಳ ಕರ್ತವ್ಯ ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲೂ ಕೂಡ ಕೆಲವು ಶಾಂತಿ ಕ್ರಿಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ ಒಳ್ಳೆಯದಾಗಲಿ